218 ರೂಪಾಯಿಯ ಕೇಸ್ ಕ್ಲೋಸ್ ಮಾಡುವುದಕ್ಕೆ ಕಂಡಕ್ಟರ್ನಿಂದ ಹಣ ಪಡೆಯುವಾಗ ಕೆಎಸ್ಆರ್ಟಿಸಿ ಸಿಬ್ಬಂದಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಬಸವ ಕಲ್ಯಾಣ ಡಿಪೋ ಕಂಡಕ್ಟರ್ ರವಿ ಹಾಗೂ ಬೀದರ್ ವಿಭಾಗೀಯ ಕಚೇರಿಯ ಡೇಟಾ ಆಪರೇಟರ್ ಮಂಜುನಾಥ್ ಲೋಕಾ ಬಲೆಗೆ ಬಿದ್ದ ಆರೋಪಿಗಳು. ವಿದ್ಯಾಧರ್ ಎಂಬುವವರು ಹುಮ್ನಾಬಾದ್ ಡಿಪೋನಲ್ಲಿ ಕಂಡಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಇವರಿಂದ 218 ರೂಪಾಯಿ ಕೇಸ್ ಕ್ಲೋಸ್ ಮಾಡಿಸೋದಕ್ಕೆ ರವಿ ಎಂಬ ಕಂಡಕ್ಟರ್ ಮೂಲಕ ಡೇಟಾ ಆಪರೇಟರ್ ಮಂಜುನಾಥ್ 35,000 ರೂಪಾಯಿಗೆ ಬೇಡಿಕೆ ಇಟ್ಟಿದ್ರು. ಈ ವೇಳೆ ರವಿ ಎಂಬಾತನ ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಖೆಡ್ಡಾಕ್ಕೆ ಕೆಡವಿದ್ದಾರೆ. ಬಳಿಕ ಆತನನ್ನು ವಿಚಾರಿಸಿದಾಗ ಬೀದರ್ ವಿಭಾಗೀಯ ಕೇಂದ್ರ ಕಚೇರಿಗೆ ಡೇಟಾ ಆಪರೇಟರ್ ಆಗಿ ಕೆಲಸ ಮಾಡುವ ಮಂಜುನಾಥ್ ಅವರಿಗೆ ಹಣ ನೀಡಲಾಗುತ್ತೆ ಅಂತ ಅಂದಿದ್ದಾನೆ. ಆರೋಪಿ ರವಿಯನ್ನ ಬೀದರ್ ನಗರದ ಕೇಂದ್ರ ಕಚೇರಿಗೆ ಕರೆತಂದು ವಿಚಾರಣೆ ನಡೆಸಿದ್ದು ತನಿಖೆ ಮುಂದುವರೆದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.